ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆತ್ಮೇರೆ, ಈ ದಿನದ ಸಂಚಿಕೆಯಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಸಸ್ಯ, ಔಷಧಿ ಸಸ್ಯವನ್ನು ಪರಿಚಯ ಮಾಡಿಸ್ತಿದ್ದೀನಿ. ಇದಕ್ಕೆ ಎಲ್ಬ್ ಸಂದಕ ಅಂತ ಕರೀತಾರೆ ಆಡು ಭಾಷೆಯಲ್ಲಿ. ಕ್ಯಾಲ್ಸಿಯಂ ಗಿಡ ಅಂತಲೂ ಕೂಡ ಕರೀತಾರೆ. ಏಕೆಂದರೆ ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕ್ಯಾಲ್ಸಿಯಂ ಯುಕ್ತವಾಗಿರ್ತಕ್ಕಂಥ ಒಂದು ಗಿಡ ಇದು. ಇದು ಎಲುಬುಗಳನ್ನು ಬೇಗ ಜೋಡಣೆ ಮಾಡ್ತದೆ. ಇಲ್ಲಿ ನೋಡಿ, ಇದು ಹೆಂಗೆ ಜೋಡಿಸಿದೆ. ಇದರ ರೆಂಬೆಗಳ ಜೋಡಣೆ ನೋಡಿ ಹೇಗಿದೆ. ಇಲ್ಲಿ 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 ನೋಡಿ, ಇಲ್ಲಿ ಇಲ್ಲಿ ಹೇಗೆ ವೈಟ್ ಇದೆ ನೋಡಿ, ಇಲ್ಲಿ ಬಿಳಿ ಕಲರ್. ಪೂರ್ತಿ ಸಸ್ಯದ ಕಾಂಡ ಹಸಿರಿದ್ರೆ ಈ ಭಾಗದಲ್ಲಿ ಮಾತ್ರ ಬಿಳಿ ಕಾಣಿಸ್ಕೊಳ್ತದೆ ನೋಡಿ. ಇಲ್ಲಿ ಎಲ್ಲ ಜಾಯಿಂಟ್ಗಳಲ್ಲಿ ನೋಡ್ಬೇಕಾರೆ ಇಲ್ಲಿ ಬಿಳಿ, ಇಲ್ಲಿ ನೋಡಿ ಬಿಳಿ, ಇಲ್ಲಿ ಬಿಳಿ, ಇಲ್ಲಿ ಬಿಳಿ ನೋಡಿ ನೋಡಿ. ಇದೆಲ್ಲ ಪೂರ್ತಿ ಹಚ್ಚ ಹಸಿರಾದರೆ ಇಲ್ಲಿ ಜಾಯಿಂಟ್ಸ್ಗಳಲ್ಲಿ ಮಾತ್ರ ಬಿಳಿ ಇದೆ. ಅಂದರೆ ಹಸಿರು ಬಣ್ಣದ ಗಿಡದಲ್ಲೂ ಕೂಡ ಬಿಳಿ ವರ್ಣ ಇದೆ. ಅಂದರೆ ನಾವು ಹಲವಾರು ಬಾರಿ ಹೇಳ್ತೇವೆ, ಯಾವ ಪದಾರ್ಥದಲ್ಲಿ ಬಿಳಿ ವರ್ಣ ಇರ್ತದೆ ಅಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರ್ತದೆ ಅಂತ ತಿಳ್ಕೊಳ್ಳಿ ಅಂತ. ಸೊ ಅದೇ ರೀತಿ ಸೋರೆಕಾಯಿ ಆಗಿರ್ಬೋದು, ಬೂದುಕುಂಬಳಕಾಯಿ ಆಗಿರ್ಬೋದು, ಇರಲಿ ಹೆಚ್ಚು ನಾವು ಕ್ಯಾಲ್ಸಿಯಂ ಅಂಶವನ್ನು ಕಾಣಬಹುದು. ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರತಕ್ಕಂಥದ್ದು. ಭಾಳ ಜನ ನಾಟಿ ವೈದ್ಯರು ಎಲುಬು ಕೀಲುಗಳನ್ನು ಜೋಡಿಸಿ ಕಟ್ ಹಾಕ್ತಾ ಇರ್ತಾರೆ ನೋಡಿ, ಅವರು ಇದನ್ನೇ ಬಳಸೋದು. ಇದೇ ಮೇನ್ ಮುಖ್ಯ. ಇದರ ಪೂರ್ತಿಯಾಗಿ ಕಾಂಡದಿಂದ ಮೇಲಿನ ಭಾಗವನ್ನು ತೆಗೆದು ಚೆನ್ನಾಗಿ ಅರಿಬೇಕು. ಅರೆದು ಅದನ್ನು ಜೋಡಿಸೋದು ಗೊತ್ತಿರಬೇಕು. ಎಲುಬುಗಳು ತಪ್ಪಿರ್ತಕ್ಕಂಥ ಜೋಡಿಸಿ ಇದನ್ನು ಪಟ್ಟು ಹಾಕಿದರೆ ಕೇವಲ ಒಂದು ವಾರದಲ್ಲಿ ಅದು ನೀಟಾಗ್ತದೆ. ಮತ್ತು ಇದನ್ನು ಹೊಟ್ಟೆಗೂ ಕೂಡ ಕೊಡ್ಬೋದು. ಇದನ್ನು ಹೊಟ್ಟೆಗೆ ಹೇಗೆ ತೊಗೋಬೇಕು ಅಂತ ಹೇಳಿದ್ರೆ, ಇದನ್ನು ಚೆನ್ನಾಗಿ ಅರಿಬೇಕು. ಎಲೆ ಮತ್ತು ಕಾಂಡವನ್ನು ಅರೆದು ಅದನ್ನು ಎಷ್ಟು ಅಂತ ಹೇಳಿದ್ರೆ ಒಂದು 2 ಚಮಚದಷ್ಟು ರಸ ತೆಗಿಬೇಕು. ಆ 2 ಚಮಚದಷ್ಟು ರಸನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿಬೇಕು. ಇದನ್ನು ಸೇವನೆ ಮಾಡಿದರೆ 1 ತಿಂಗಳು ಸೇವನೆ ಮಾಡಿ ಸಾಕು ಸಾಕು ಅನ್ನೋಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ನಿಮಗೆ. ಯಾವ ಕ್ಯಾಲ್ಸಿಯಂ ಔಷಧಿಗಳನ್ನು ತೆಗೆದುಕೊಳ್ಳೋದೇ ಬೇಕಾಗಿಲ್ಲ, ಸಾಕು ಸಾಕು ಅನಿಸುತ್ತೆ ನಿಮಗೆ, ಕ್ಯಾಲ್ಸಿಯಂ ಸಾಕಪ್ಪ ಅಂತೇಳಿ. ಮತ್ತು ಇದರಿಂದ ಸಿಕ್ಕಿರ್ತಕ್ಕಂಥ ಕ್ಯಾಲ್ಸಿಯಂ ಏನಿದೆಯಲ್ಲ ಅದು ದೇಹಕ್ಕೆ ಹಾರ್ಮ್ಫುಲ್ ಅಲ್ಲ. ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಅದು ಹಾರ್ಟ್ಗೆ, ಕಿಡ್ನಿಗೆ, ಲಿವರ್ಗೆ, ಬ್ರೈನ್ಗೆ ಭಾಳ ತೊಂದರೆ. ಅದು ರಾಸಾಯನಿಕ ಔಷಧಿ ಏನು ಮಾಡುತ್ತೆ, ನಿಮ್ಮ ಕಾರ್ನರಿ ಆರ್ಟ್ರಿಗಳನ್ನು ಹಾಲ್ಡ್ ಮಾಡುತ್ತೆ, ಮತ್ತು ಬ್ಲಡ್ಡಲ್ಲಿ ಟಾಕ್ಸಿಸಿಟಿನ ಜಾಸ್ತಿ ಮಾಡುತ್ತೆ. ಟಾಕ್ಸಿಸಿಟಿ ಅಂದರೆ ಹೊಲಸು ಅಂತ, ಟಾಕ್ಸಿನ್ ಅಂದರೆ ಹೊಲಸು, ಹಾರ್ಡ್ ಅಂದರೆ ಒರಟುತನವನ್ನು ಮಾಡ್ತದೆ. ಅದಕ್ಕೆ ಕಾರ್ನರಿ ಆರ್ಟ್ರಿ ಕ್ಯಾಲ್ಸಿಫಿಕೇಷನ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಆರ್ಟ್ರಿಗಳು, ವೇನ್ಸ್ಗಳು ಮೃದುವಾಗಿರಬೇಕು. ಅವು ಮೃದುವಾಗಿಲ್ಲ ಅಂದರೆ ಒರಟಾಯಿತು ಅಂತ ಹೇಳಿದರೆ ಅದು ಕಟ್ಟಾಗ್ತದೆ. ಅದಕ್ಕೆ ಏನು ಹೇಳ್ತಾರಂದರೆ ಆ ಹಾರ್ಟ್ ಅರೆಸ್ಟ್ ಅಂತ ಹೇಳ್ತಾರೆ. ಭಾಳ ಜನರು ಪ್ರತಿ ವರ್ಷವೂ ಕೂಡ ತಮ್ಮೆಲ್ಲ ಹೃದಯದ ಪ್ಯಾರಾಮೀಟರ್ಸ್ಗಳನ್ನ ಚೆಕ್ ಮಾಡಿದರೂ ಕೂಡ ಏನೂ ಬರೋದಿಲ್ಲ. ಆರ್ಟ್ರಿಸ್ಗಳೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತವೆ, ವಾಲ್ವ್ಗಳು ಕೆಲಸ ಮಾಡ್ತಿರ್ತವೆ, ಹೃದಯ ಚೆನ್ನಾಗಿ ಕೆಲಸ ಮಾಡ್ತಿರ್ತದೆ. ಇದ್ದಕ್ಕಿದ್ದಂಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋಗ್ಬಿಡ್ತಾರೆ. ಅದು ಹೇಗೆ ಮತ್ತು ಏಕೆ ಅಂತ ಹೇಳಿದ್ರೆ, ಅಲ್ಲಿ ಆ ಆರ್ಟ್ರಿಗಳು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ತವೆ, ಆದರೆ ಒರಟಾಗಿರ್ತವೆ. ಅದಕ್ಕೆ ಕಾರಣ ಏನಂದರೆ ಅದಕ್ಕೆ ವ್ಯಾಯಾಮ ಮಾಡೋದು, ಅತಿಯಾಗಿ ವರ್ಕೌಟ್ ಮಾಡೋದು, ಆಮೇಲೆ ಅತಿಯಾಗಿ ನಾವು ಮಾಂಸಖಂಡಗಳ ವೃದ್ಧಿಗಾಗಿ ಈ ಪ್ರೋಟೀನ್ ಪೌಡ್ರ್ಗಳನ್ನ, ವಿಟಮಿನ್ಸ್ ಪೌಡ್ರ್ಗಳನ್ನ ತಿನ್ನೋದು. ಅದನ್ನು ತಿನ್ನಲೇಬಾರ್ದು, ಅತಿಯಾಗಿ ತಿಂದರೆ ಭಾಳ ಡೇಂಜರು. ಅದನ್ನು ತಿನ್ನೋದ್ರಿಂದ ಹಲವಾರು ಸಮಸ್ಯೆಗಳು ಬರ್ತವೆ. ಅದರ ಬದಲಾಗಿ ನಾವು ಪ್ರೋಟೀನ್ಗೆ, ವಿಟಮಿನ್ಗೆ ಹೆಲ್ದಿ ಡ್ರಿಂಕ್ಸ್ ಮತ್ತು ಎನರ್ಜೆಟಿಕ್ ಡ್ರಿಂಕ್ಸ್ಗಳನ್ನ ಹೇಗೆ ಸೇವನೆ ಮಾಡಬೇಕು ಅಂತೇಳಿ ಹಲವಾರು ಎಪಿಸೋಡ್ಗಳನ್ನು ಮಾಡಿದ್ದೇವೆ. ನಮ್ಮ ಚಾನಲಲ್ಲಿ ಅವೆಲ್ಲ ವಿಡಿಯೋಗಳು ಲಭ್ಯವಿದ್ದಾವೆ, ತಾವು ನೋಡ್ಬೋದು. ಆಯುರ್ವೇದ ಟಿಪ್ಸ್ ಇನ್ ಕನ್ನಡ, ಇನ್ಸ್ಟಂಟ್ ಹೆಲ್ದಿ ಡ್ರಿಂಕ್ಸು, ಇನ್ಸ್ಟಂಟ್ ಪ್ರೋಟೀನ್ ಪೌಡ್ರು, ಅದೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ತಯಾರಿಸ್ಕೊಳ್ಳೋದನ್ನು ಹೇಳಿದ್ವಿ. ಆ ರೀತಿ ನ್ಯಾಚುರಲ್ ಆಗಿ ನೀವು ತಯಾರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಹೆಚ್ಚು ಲಾಭ. ಆತ್ಮೇರೆ, ಈ ಗಿಡವನ್ನು ಯಾರ್ಯಾರು ಬಳಸ್ಬೋದು, ಯಾರ್ಯಾರು ಬಳಸಬಾರ್ದು ಅನ್ನೋದನ್ನು ಸ್ಪಷ್ಟ ತಿಳ್ಕೊಬೇಕು. ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು, ಕಿಡ್ನಿ ಸಮಸ್ಯೆ ಇರೋರು ಇದನ್ನು ಬಳಸಬಾರ್ದು. ಮಿಕ್ಕೆಲ್ಲರೂ ಕೂಡ ಇದನ್ನು ಬಳಸ್ಬೋದು.
ಎಷ್ಟು ತಿಂಗಳು ಬಳಸಬಹುದು? ಒಂದು ತಿಂಗಳು ಸಾಕು. ಒಂದು ತಿಂಗಳಲ್ಲಿ ನಿಮಗೆ ಕ್ಯಾಲ್ಸಿಯಂ 100% ಜಾಸ್ತಿ ಆಗುತ್ತೆ. ಆದ್ಮೇಲೆ ಬೆಳಗಿನ ಸಂದರ್ಭದಲ್ಲಿ ಇದನ್ನು ಬಳಸೋದು ಹೆಚ್ಚು ಲಾಭದಾಯಕ. 2 ಚಮಚ ಅಂತ ಹೇಳಿದ್ದೀನಿ. ಇದನ್ನು ಅರಿಬೇಕು, ಅರೆದು ರಸ ತೆಗಿಬೇಕು ಮೊದಲೊಂದು ಹೇಳಿದ್ದೀನಿ. ಹಾಗಾಗಿ ಮತ್ತೊಂದು ಸಲ ಹೇಳ್ತಾ ಇದ್ದೀವಿ, ಯಾಕಂದರೆ ನೀವು ಭಾಳ ಜಾಸ್ತಿ ಈ ಥರದ ವಿಚಾರಗಳಲ್ಲಿ ಡೌಟ್ ಜಾಸ್ತಿ ಬರ್ತವೆ ನಿಮಗೆ, ಸಹಜ ಅದು. ಆದರೆ ನಾವೇನು ಮಾಡಿರ್ತೇವೆ ಅಂದರೆ, ನಿಮಗೆ ಡೌಟ್ ಬರಬಾರ್ದು ಅಂತಲೇ ಹಲವಾರು ವಿಡಿಯೋಗಳನ್ನ ಮಾಡಿರ್ತೇವೆ. ಅದನ್ನು ತಾವು ಸರ್ಚ್ ಮಾಡಬೇಕು. ತಮ್ಮ ಕಮೆಂಟಿಗೆ ನಾವು ಉತ್ತರ ಹೇಳ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅಂತೇಳಿದರೆ, ಜಾಸ್ತಿ ಈ ಥರ ಹೊಸ ಹೊಸ ವಿಡಿಯೋಗಳನ್ನ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ತಮಗೆ ಏನೇ ಸಂದೇಹಗಳಿದ್ದರು ಆ ಸಂದೇಹವನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ಆಯಿತಾ? ಅಥವಾ ನೇರವಾಗಿ ಸಂಪರ್ಕ ಮಾಡ್ಬೋದು, ಆಯುರ್ವೇದಿಕ್ ವೈದ್ಯರನ್ನ ತಜ್ಞರನ್ನ ಸಂಪರ್ಕ ಮಾಡ್ಬೋದು. ಕಮೆಂಟ್ನಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಸಂದೇಹಗಳಿಗೆ ನಿಮಗೆ ಪರಿಹಾರ ಸಿಗೋದು ಕಷ್ಟ ಆಗ್ತದೆ. ಅದಕ್ಕೆ ಈ ಒಂದು ವಿಡಿಯೋನೇ ಒಂದು 2-3 ಸರಿ ನೋಡಿಬಿಟ್ರೆ ನಿಮ್ಗೆ ಸಂದೇಹಗಳೇ ಬರೋದಿಲ್ಲ, ಕಮೆಂಟ್ ಮಾಡೋ ಪ್ರಶ್ನೆಯೇ ಬರೋದಿಲ್ಲ. ಅದಕ್ಕೆ ಸಮಾಧಾನವಾಗಿ ಕೂತ್ಕೊಂಡು ಸರಿಯಾಗಿ ಕೇಳಿದ್ರೆ ಖಂಡಿತವಾಗಿಯೂ ಅದರ ಒಂದು ಪರಿಹಾರ ನಿಮಗೆ ಸಿಗುತ್ತೆ. ಇದು ಎಲಬ ಸಂದಕ ಅಂಥೇಳಿ ಆಡು ಭಾಷೆಯಲ್ಲಿ ಕರೀತಾರೆ, ಕ್ಯಾಲ್ಸಿಯಂ ಗಿಡ ಅಂತಲೂ ಕೂಡ ಕರೀತಾರೆ. ಇದರದ್ದು ಪರಿಪೂರ್ಣವಾಗಿರತಕ್ಕಂಥ ಪ್ರಯೋಗವನ್ನು, ಪರಿಪೂರ್ಣವಾಗಿರತಕ್ಕಂಥ ಲಾಭವನ್ನು ತಾವು ಪಡ್ಕೊಳ್ಬೇಕು ಅಂತ ಹೇಳಿದರೆ, ಇದನ್ನು ಸರಿಯಾಗಿ ಬಳಸ್ತಕ್ಕಂಥ ವಿಧಿವಿಧಾನವನ್ನು ನಾವು ಹೇಳಿಕೊಟ್ಟಿರ್ತಕ್ಕಂಥ ವಿಧಿವಿಧಾನದಲ್ಲಿ ಮಾಡಬೇಕು. ಇನ್ನು ಇದಾದ ಮೇಲೆ ಕ್ಯಾಲ್ಸಿಯಂ ಕೊರತೆ ಯಾಕೆ ಇಷ್ಟು ಬರ್ತಾ ಇದೆ ಸರಿಯಾಗಿ ತಿಳ್ಕೋಬೇಕು. ಭಾಳ ಜನ ಕ್ಯಾಲ್ಸಿಯಂ ರಿಚ್ ಫುಡ್ಗಳನ್ನ ತಿಂತಾ ಇರ್ತಾರೆ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳನ್ನು ತೊಗೊತಾ ಇರ್ತಾರೆ, ಆದರೂ ಕೂಡ ಕ್ಯಾಲ್ಸಿಯಂ ಕೊರತೆಯ ಸಮಸ್ಯೆ ಹೋಗ್ತಾನೇ ಇಲ್ಲ. ಯಾಕೆ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂದರೆ, ಅಗ್ನಿಮಾಂದ್ಯ, ಮಲಬದ್ಧತೆ, ಈ ಕಾರಣದಿಂದಾಗಿ ಕ್ಯಾಲ್ಸಿಯಂ ಕೊರತೆಯ ಸಮಸ್ಯೆ ಬರುತ್ತೆ. ಯಾರಿಗೂ ಗೊತ್ತಿಲ್ಲ, ಕಾನ್ಸ್ಟಿಪೇಷನ್ ಆ್ಯಂಡ್ ಇಂಡೈಜೆಷನ್ ಇಟ್ಸ್ ಅ ಮೇನ್ ರೂಟ್ ಕಾಸ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ. ಏನೇ ಡೆಫಿಷಿಯನ್ಸಿ ಬರಬೇಕಂದ್ರೂ ಡೈಜೆಸ್ಟಿವ್ ಡಿಸಾರ್ಡರ್ಗಳಿಂದನೇ ಬರೋದು. ಅದಕ್ಕೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡ್ರೆ ಯಾವ ಡೆಫಿಷಿಯನ್ಸಿನೂ ಬರೋದಿಲ್ಲ. ಈಗ ಹಳ್ಳಿಗಳಲ್ಲಿ ಗುಡಿಸಿಲಿನಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ ನೋಡಿ, ನೀವು ಗುಡಿಸಿಲಿನಲ್ಲಿ ವಾಸ ಮಾಡ್ತಾ ಇರ್ತಾರೆ, ಏನು ಊಟ ಮಾಡೋದೇ ಕಷ್ಟ ಅವ್ರಿಗೆ, ಯಾವುದೋ ಒಂದು ಸಿಕ್ಕಿದ್ದನ್ನು ತಿಂದು ಬೆಳೀತಾ ಇರ್ತಾರೆ. ಅದಕ್ಕೆ ನಾವು ಯಾವತ್ತೂ ಒಂದು ಮಾತು ಹೇಳ್ತೇವೆ, ಕೆಲವೊಬ್ಬರಿಗೆ ಹೊಟ್ಟೆ ಹೊರೆಯುವ ಚಿಂತೆ, ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ಹೊರುವ ಚಿಂತೆ. ಆ ಹೊಟ್ಟೆ ಹೊರೆಯೋ ಚಿಂತೆಯಲ್ಲೇ ಬದುಕ್ತಾ ಇರ್ತಾರೆ. ನನಗೊಂಥರ ಭಾಳ ದುಃಖ ಆಗುತ್ತೆ ಈ ಬೀದಿಗಳಲ್ಲಿ, ಹಾದಿ ಬೀದಿಗಳಲ್ಲಿ ಕೆಲವು ಜನ ಊಟಕ್ಕಾಗಿ ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಸರಿಯಾಗಿ ಬಟ್ಟೆ ಇರೋದಿಲ್ಲ. ಇನ್ನೂ ನಮ್ಮ ದೇಶದ ಪರಿಸ್ಥಿತಿ ಹೀಗಿದೆ. ಹಾಗೆ ಆ ಒಂದು ಸ್ಥಿತಿಯಲ್ಲಿರ್ತಕ್ಕಂಥವ್ರು ಅವ್ರನ್ನ ಚೆಕ್ ಮಾಡಿಸಿ ನೀವು ಹೋಗಿ, ಅವ್ರ ಕ್ಯಾಲ್ಸಿಯಂ ಕೊರತೆ ಇರೋದಿಲ್ಲ, ಅವರು ಹಳಸಿರೋದು ತಿಂತಿರ್ತಾರೆ, ಆದರೆ ಯಾವುದೂ ಪೋಷಕಾಂಶಗಳು ಸಮತ್ವದಲ್ಲಿ ಇಲ್ಲದೆ ಇರತಕ್ಕಂಥ ಆಹಾರವನ್ನು ಕೂಡ ತಿಂತಿರ್ತಾರೆ. ಆದರೂ ಕೂಡ ಅವರಿಗೆ ಯಾಕೆ ಕ್ಯಾಲ್ಸಿಯಂ ಕೊರತೆ ಇರೋದಿಲ್ಲ ಅಂದರೆ, ಅವರು ನೋಡಿ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ತಾರೆ, ಆಮೇಲೆ ಅವರ ಶರೀರದಲ್ಲಿ ಶ್ರಮಶಕ್ತಿ ಜಾಸ್ತಿ ಇರ್ತದೆ. ಶ್ರಮಶಕ್ತಿ ಅಂದರೆ ಕೆಲಸ ಮಾಡ್ತಿರ್ತಾರೆ, ಓಡಾಡ್ತಿರ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ಶರೀರದಲ್ಲಿ ಜಠರಾಗ್ನಿ ಕ್ರಿಯಾಶೀಲವಾಗಿರುತ್ತೆ. ಯಾರು ಕಾಯಕ ಮಾಡ್ತಾರೆ, ಜಾಸ್ತಿ ಕೆಲಸ ಮಾಡ್ತಾರೆ, ಅವರಲ್ಲಿ ಅಗ್ನಿಗಳ ಜಾಗೃತಿ ಇರ್ತದೆ. ಅಗ್ನಿಗಳ ಜಾಗೃತಿ ಇದ್ದಾಗ ಮಾತ್ರ ತಿಂದಿರ್ತಕ್ಕಂಥದ್ದು ಜೀರ್ಣ ಆಗುತ್ತೆ. ಯಾವುದನ್ನು ತಿಂತೀವೋ ಅದು ಮುಖ್ಯ ಅಲ್ಲ, ಅದನ್ನು ಹೇಗೆ ಜೀರ್ಣಿಸ್ಕೊಳ್ತೀವೋ ಅದು ಬಹಳ ಮುಖ್ಯ ಆಗ್ತದೆ. ನಾವು ಕ್ಯಾಲ್ಸಿಯಂ ಹೆಚ್ಚಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದು ಎಷ್ಟು ಮುಖ್ಯನೋ, ಅದನ್ನು ಜೀರ್ಣಿಸ್ಕೊಂಡು ಅದನ್ನು ನಮ್ಮ ಶರೀರಕ್ಕೆ ಅಬ್ಸಾರ್ಬ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ. ಕೆಲವು ಜನರಿಗೆ ಜೀರ್ಣ ಆದರೂ ಕೂಡ ಅಬ್ಸಾರ್ಬ್ ಆಗೋದಿಲ್ಲ, ಇನ್ನು ಕೆಲವು ಜನರಿಗೆ ಅಬ್ಸಾರ್ಬ್ ಆಗ್ತಕ್ಕಂಥ ಶಕ್ತಿ ಇದ್ದರೂ ಕೂಡ ಜೀರ್ಣಶಕ್ತಿ ಚೆನ್ನಾಗಿರೋದಿಲ್ಲ. ಇವೆಲ್ಲವನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಕೊರತೆ ಹೋಗ್ತದೆ. ಅದಕ್ಕಾಗಿ ಜೀರ್ಣಾಂಗ ವ್ಯವಸ್ಥೆಯ ಸರ್ವ ಸಮಸ್ಯೆಗಳನ್ನು ಕೂಡ ಸರಿಪಡಿಸ್ತಕ್ಕಂಥ ಒಂದು ಚಿಕಿತ್ಸೆ ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದದಲ್ಲಿ. ಆ ಪಂಚಕರ್ಮ ಚಿಕಿತ್ಸೆಯನ್ನು ವರ್ಷಕ್ಕೆ ಒಂದು ಬಾರಿ ಆದರೂ ನೀವು ತೆಗೆದುಕೊಂಡ್ರೆ ನಿಮ್ಮ ಈ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಯಾಕಂದರೆ ಡೈಜೆಸ್ಟಿವ್ ಟ್ರ್ಯಾಕನ್ನು ಶುದ್ಧಗೊಳಿಸಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಪಂಚಕರ್ಮ ಚಿಕಿತ್ಸೆಗಿದೆ. ಆ ಪಂಚಕರ್ಮ ಚಿಕಿತ್ಸೆಯಲ್ಲಿ ವಮನ ಮತ್ತು ವಿರೇಚನ ಕರ್ಮಗಳು ಜೀರ್ಣಾಂಗ ವ್ಯವಸ್ಥೆ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ದೀಪನ, ಪಾಚನ, ಸ್ನೇಹಪಾನ, ಸ್ನೇಹನ, ಸ್ವೇದನ ಹಾಗೂ ಪ್ರಧಾನ ಕರ್ಮ ಇವುಗಳನ್ನ ಒಳಗೊಂಡಿರತಕ್ಕಂಥ ಪಂಚಕರ್ಮ ಚಿಕಿತ್ಸೆ ಕ್ಲಾಸಿಕಲ್ಲಾಗಿ ಮಾಡಿದ್ರೆ ಹೆಚ್ಚು ಲಾಭ. ಭಾಳ ಜನ ಏನು ಮಾಡ್ತಿದ್ದಾರೆ ಅಂದರೆ, ಈಗ ದುಡ್ಡಿನ ಆಸೆಗೋಸ್ಕರ 4 ದಿವಸದ ಪಂಚಕರ್ಮ, 3 ದಿವಸದ ಪಂಚಕರ್ಮ ಮಾಡ್ತಾರೆ. ಸರಿಯಾಗಿ ಪಂಚಕರ್ಮ ವಿಧಿವಿಧಾನವನ್ನು ಮಾಡಬೇಕಂದ್ರೆ
ಕನಿಷ್ಠ 14 ದಿವಸ ಬೇಕಾಗುತ್ತೆ 21 ದಿವಸ ಬೇಕಾಗುತ್ತೆ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಸರಿಯಾಗಿ ಪತ್ತೆ ಮಾಡಸ್ತೆ ಆಮೇಲೆ ದುಡ್ಡಿನ ಒಂದು ವ್ಯಾಮೋಹಕ್ಕಾಗಿ ಅರ್ಧಮರ್ಧ ಚಿಕಿತ್ಸೆಯನ್ನು ಕೊಟ್ಟು ತುಂಬಾ ಪೇಷಂಟ್ ಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ರೀತಿಯಾಗಿ ಅರ್ಧಮರ್ಧ ಕಲ್ತು ಅರ್ಧಮರ್ಧ ಮಾಡಿದ್ರೆ ತೊಂದರೆ ಆಗುತ್ತೆ ಆ ಚಿಕಿತ್ಸೆ ನಿಮ್ಮ ಸಂಪೂರ್ಣವಾಗಿರತಕ್ಕಂತ ಜೀರ್ಣಾಂಗ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಆ ಜೀರ್ಣಾಂಗ ಶಕ್ತಿ ವೃದ್ಧಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಯಾವ ಡೆಫಿಷಿಯನ್ಸಿಗಳು ಬರೋದಿಲ್ಲ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಇದಕ್ಕೆ ಎಲಬ ಸಂದಕ ಅಂತ ಕರೀತಾರೆ ಮತ್ತೆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಕ್ಕಾಗಿ ನೀವು ಏನು ಮಾಡಬೇಕು ಈ ಹರಳೆಣ್ಣೆ ಅಂತ ಬರುತ್ತೆ ಅದನ್ನ ರಾತ್ರಿ ಊಟ ಆದಮೇಲೆ ಪ್ರಸಾದ ಆದಮೇಲೆ ಒಂದು 2 ಚಮಚ ಸೇವನೆ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನೊಂದು ಶಂಕ ಪುಷ್ಪಿ ಅಂತ ಬರುತ್ತೆ ಶಂಕ ಪುಷ್ಪಿ ತೋರಿಸ್ತಾ ಇದ್ದಾರೆ ನೋಡಿ ಅದನ್ನ ಹೂವನ್ನ ಆ ಹೂವನ್ನ ಒಂದು 4ರಿಂದ 6 ಹೂವನ್ನ ಹಾಕಿ ಕುದಿಸಿ ಅದರದ ಕಷಾಯ ಡಿಕಾಷನ್ ಮಾಡ್ಕೊಂಡು ರಾತ್ರಿ ಸೇವನೆ ಮಾಡಿದ್ರೂ ಕೂಡ ಬೆಳಗ್ಗೆದು ಹೊಟ್ಟೆ ನೀಟಾ ಕ್ಲೀನ್ ಆಗುತ್ತೆ 4 ಹೂವನ್ನ ಹಾಕಬೇಕು 2 ಗ್ಲಾಸ್ ನೀರು ಹಾಕಬೇಕು ಅದು 1 ಗ್ಲಾಸ್ಗೆ ರೆಡ್ಯೂಸ್ ಆಗಬೇಕು ರಾತ್ರಿ ಮಲಗೋ ಸಂದರ್ಭದಲ್ಲಿ ಅಥವಾ ಜೀರಿಗೆ ಕಷಾಯನ ಕೂಡ ಹಾಗೆ 1 ಚಮಚ ಜೀರಿಗೆ ಪುಡಿಯನ್ನು ಹಾಕಿ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ 1 ಗ್ಲಾಸ್ಗೆ ರೆಡ್ಯೂಸ್ ಆದಮೇಲೆ ಅದನ್ನು ಕುಡಿದ್ರೆ ಅದು ಕೂಡ ನಮ್ಮ ಹೊಟ್ಟೆಯನ್ನು ಶುದ್ಧೀಕರಣ ಮಾಡುತ್ತೆ ನಮ್ಮ ಕ್ಯಾಲ್ಸಿಯಂ ಅನ್ನು ಕ್ರಿಯಾಶೀಲಗೊಳಿಸುತ್ತೆ ಜೊತೆಗೆ ವಿಟಮಿನ್ ಸಿ ಯುಕ್ತವಾಗಿರತಕ್ಕಂತ ಫುಡ್ ಅನ್ನು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಬೇಗ ಪ್ರೊಡ್ಯೂಸ್ ಆಗುತ್ತೆ ಶರೀರದಲ್ಲಿ ಅದಕ್ಕಾಗಿ ಬೆಳಗ್ಗೆ ಎದ್ದು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ಹೊಟ್ಟೆಯನ್ನು ಶುದ್ಧ ಮಾಡತಕ್ಕಂತ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅನ್ನು ಸೇವನೆ ಮಾಡೋದ್ರಿಂದ ಹೆಚ್ಚು ಲಾಭದಾಯಕವಾಗಿ ಕೆಲಸ ಮಾಡುತ್ತೆ ಇದರ ಜ್ಯೂಸ್ ಅನ್ನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ನಲ್ಲಿ ಇದರ ರಸವನ್ನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಲ್ಲಿ ಹಾಕಿ ಕುಡಿದ್ರೆ ಇನ್ನೂ ಹೆಚ್ಚು ಲಾಭ ಸೋನೆಪೆ ಸುಹಾಗ ಅಂತಾರೆ ನೋಡಿ ಹಾಗೆ ಇದರ ಲಾಭ 2 ಪಟ್ಟು 10 ಪಟ್ಟು 20 ಪಟ್ಟು 100 ಪಟ್ಟು ಹೆಚ್ಚುತ್ತಾ ಹೋಗ್ತದೆ ಹಾಗಾಗಿ ಇದನ್ನು ಸರಿಯಾಗಿ ಬಳಸೋದನ್ನು ಕಲಿಯಿರಿ ಕ್ಯಾಲ್ಸಿಯಂ ಗೆ ರಾಸಾಯನಿಕ ಔಷಧಿಗಳನ್ನು ಸೇವನೆ ಮಾಡೋದು ಕಿಡ್ನಿ ಸ್ಟೋನಿಗೆ ಕಾರಣ ಗಾಲ್ ಬ್ಲಡರ್ ಸ್ಟೋನಿಗೆ ಕಾರಣ ಹಾಗೆ ಶರೀರದಲ್ಲಿ ಟ್ಯೂಮರ್ ಗಳಿಗೆ ಕಾರಣ ಆರ್ಟರಿಗಳ ಕ್ಯಾಲ್ಸಿಫಿಕೇಶನ್ ಗೆ ಕಾರಣ ಬ್ಲಡ್ ನಲ್ಲಿ ಟಾಕ್ಸಿಸಿಟಿ ಗೆ ಕಾರಣ ಆಗ್ತದೆ ಅದರ ಬದಲಾಗಿ ನೈಸರ್ಗಿಕವಾಗಿರತಕ್ಕಂತ ಈ ವಿಧಿವಿಧಾನದ ಮೂಲಕ ತಾವು ಸರಿಪಡಿಸಿಕೊಳ್ಳಬಹುದು ಎಲೆ ಅಡಿಕೆ ಸುಣ್ಣವನ್ನ ತಿಂತಾ ಇರ್ತಾರೆ ಕೆಲವು ಜನ ಅವರಿಗೆ 100 ವರ್ಷ ಆದರೂ ಕೂಡ ಕ್ಯಾಲ್ಸಿಯಂ ಕೊರತೆ ಬರೋದಿಲ್ಲ ಯಾಕಂದ್ರೆ ಹೆಚ್ಚು ಕ್ಯಾಲ್ಸಿಯಂ ಸೋರ್ಸ್ ಇರತಕ್ಕಂತದ್ದು ಸುಣ್ಣದಲ್ಲಿ ಅದಕ್ಕಾಗಿ ತಾವು ಆಹಾರ ನಂತರ ಎಲೆ ಅಡಿಕೆ ಜೊತೆಗೆ ಸ್ವಲ್ಪ ಸುಣ್ಣವನ್ನು ಕೂಡ ಸೇವನೆ ಮಾಡಬಹುದು ಆತ್ಮೇರೆ ಎಲೆ ಅಡಿಕೆ ಜೊತೆಗೆ ಸುಣ್ಣ ಸೇವನೆ ಮಾಡಬೇಕು ಹೊರತು ಗುಟ್ಕಾ ತಂಬಾಕು ಸೇವನೆ ಮಾಡಬಾರದು ಹಾಗಾಗಿ ಒಳ್ಳೆಯ ಅಭ್ಯಾಸದ ಜೊತೆಗೆ ಕೆಟ್ಟ ಪದಾರ್ಥಗಳನ್ನು ಸೇರಿಸಿದರೆ ಏನಾಗುತ್ತೆ ಆರೋಗ್ಯ ಕೆಡತದೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋನ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ಕ್ಯಾಲ್ಸಿಯಂ ಕೊರತೆಯನ್ನು ಅನುಭವಿಸ್ತಾ ತುಂಬಾ ಸಮಸ್ಯೆಯನ್ನು ಅನುಭವಿಸಿ ಆರ್ಥ್ರೈಟಿಸ್ ಸಮಸ್ಯೆ ಆಮೇಲೆ ಜಾಯಿಂಟ್ ಗಳಲ್ಲಿ ಬೋನ್ ಡೆನ್ಸಿಟಿ ಕಡಿಮೆಯಾಗಿ ಸುಮಾರು ದೇಹದಲ್ಲಿ ಇಮ್ಯುನಿಟಿಯ ವ್ಯವಸ್ಥೆಯಲ್ಲಿ ತೊಂದರೆಗಳು ಉಂಟಾಗ್ತವೆ ಹಲವಾರು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರತಕ್ಕಂತವರನ್ನು ಕಾಣಬಹುದು ಈ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಶರೀರದಲ್ಲಿ ಆಮವಾತ ಸಂಧಿವಾತ ವೃದ್ಧಿ ಆಗ್ತಾ ಹೋಗ್ತದೆ ಅದಕ್ಕೆ ಅಂತಹ ಬಹಳ ನರಕ ಯಾತನೆಯನ್ನು ಅನುಭವಿಸತಕ್ಕಂತ ಕಾಯಿಲೆಗಳಿಂದ ತಾವು ಪಾರಾಗಬೇಕು ಅಂದ್ರೆ ಈ ತರ ನೈಸರ್ಗಿಕವಾಗಿರತಕ್ಕಂತ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ಫಾಲೋ ಮಾಡಬಹುದು ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ 100 ವರ್ಷ ಆರೋಗ್ಯವಾಗಿರಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ